ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಅದೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಮೇಡಮ್, ತಾವು ಏನ್ ಹೇಳಕ್ ಇಷ್ಟಪಡ್ತಾರೆ? ಪ್ರಚಾರಕ್ಕೆ ಬಂದಿದ್ದೀನಿ. ನಮ್ಮ ಯಜಮಾನರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಬಡ ಜನರ ಸೇವೆ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದವರು, ಆದ್ರೆ ಅವರಿಗೆ ಅವಕಾಶ ಸಿಗಲಿಲ್ಲ. ಬಿಜೆಪಿ ಪಕ್ಷ ಅವರಿಗೆ ತುಂಬಾ ದೊಡ್ಡ ಅನ್ಯಾಯನ ಮಾಡಿತು. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಮಾಡಿದ್ದೇನೆ. ಈ ದಿನ ಎಲ್ಲ ನನ್ನ ಬಂಧುಗಳಲ್ಲಿ ನಾನು ಮತ ಯಾಚನೆ ಮಾಡಲು ಬಂದಿದ್ದೀನಿ. ಯಾಕೆಂದ್ರೆ ನನ್ನ ಒಂದು ಸ್ವಾರ್ಥನೂ ಇದೆ ಅಂತ ಹೇಳ್ತೀನಿ. ನಮ್ಮ ಯಜಮಾನರಿಗೆ ಆದ ಅನ್ಯಾಯಕ್ಕೆ ಎಲ್ಲ ನನ್ನ ಬಂಧುಗಳು ಉತ್ತರವನ್ನು ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅವರಿಗೆ ತುಂಬಾ ದೊಡ್ಡ ಅನ್ಯಾಯ ಆಯಿತು. ಬಡ ಜನರ ಸೇವೆ ಮಾಡಬೇಕು ಅಂತ ಮಹದಾಸೆ ಗೊತ್ತಿದ್ದವರು, ಅವರಿಗೆ ತುಂಬಾ ದೊಡ್ಡ ಅನ್ಯಾಯ ಆಯಿತು. ಹಾಗಾಗಿ ನನ್ನ ಪಕ್ಷವನ್ನು ಧಿಕ್ಕರಿಸಿ, ಬಿಜೆಪಿ ಪಕ್ಷವನ್ನು ಧಿಕ್ಕರಿಸಿ, ನಾನು ನನ್ನನ್ನು ಆಶೀರ್ವದಿಸಿದ ನನ್ನ ಕಾಂಗ್ರೆಸ್ ಪಕ್ಷವನ್ನು, ನಾನು ನನ್ನನ್ನು ಗುರುತಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆಯಾಗಿದ್ದೀನಿ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಎಲ್ಲಾ ಜವಾಬ್ದಾರಿಗಳು ಶ್ರದ್ಧೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ. ಎಲ್ಲ ಮಹಾಜನತೆಗಳಲ್ಲಿ, ಇಡೀ ಕರ್ನಾಟಕದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, 28 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ಸಾರಿ ಕಾಂಗ್ರೆಸ್ ಪಕ್ಷವೇ ಜಯಭೇರಿ ಬಾರಿಸಬೇಕು ಅಂತ ನನ್ನ ಕರ್ನಾಟಕ ಜನತೆಯಲ್ಲಿ ನಾನು ಕೇಳ್ಕೊಳ್ತೀನಿ. ಈಗ ಎಲ್ಲರಿಗೂ ನಿಮ್ಮ ಮುಂದೆ ಬಂದಿರೋ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರ ಬೆಂಬಲವು ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೀನಿ. ಧನ್ಯವಾದ.